ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವ ಕಡೆ ಬಂದಿದೆ. ಶರಾವತಿ ನದಿ ತೀರದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಜೋಗಕ್ಕೂ ಜೀವ ಕಡೆ ಬಂದಿದೆ. ಇಷ್ಟು ದಿನ ಸೊರಗಿ ಹೋಗಿದ್ದ ವಿಶ್ವವಿಖ್ಯಾತ ಜಲಪಾತ ಸದ್ಯ ಜೀವ ಕಡೆ ತುಂಬಿಕೊಂಡು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಮಳೆಗಾಲ ಆರಂಭವಾಗಿ ಒಂದು ತಿಂಗಳು ಕಳೆದಿದ್ರೂ ಕೂಡ ವಿಶ್ವವಿಖ್ಯಾತ ಜೋಗ ಸೊರಗಿ ಹೋಗಿತ್ತು. ಈ ಬಾರಿ ಮಳೆ ಆಗುತ್ತೋ ಇಲ್ವೋ ಅಂತ ಪ್ರವಾಸಿಗರು ಅಂದ್ಕೊಂಡಿದ್ರು. ಸದ್ಯ ಪ್ರವಾಸಿಗರು ನಿರಾಳರಾಗಿದ್ದು ಜೋಗ ಜಗಮಗಿಸ್ತಾ ಇದೆ. ಶಿವಮೊಗ್ಗ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ವಿಶ್ವವಿಖ್ಯಾತ ಜೋಗ ಜಲಪಾತ. ಏಷ್ಯಾ ಖಂಡದಲ್ಲಿಯೇ ಎರಡನೇ ಅತಿ ದೊಡ್ಡ ಜಲಪಾತವಾಗಿರುವಂತಹ ಈ ಜೋಗ ಜಲಪಾತ ಜೀವ ಕಳೆ ತುಂಬಿಕೊಳ್ಳೋದು ಅಂದ್ರೆ ಅದು ಮಳೆಗಾಲದಲ್ಲಿ ಮಾತ್ರ. ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭವಾಗಿದ್ರೂ ಕೂಡ, ಮುಂಗಾರು ಮಳೆ ಆರ್ಭಟಿಸಿದ್ರೂ ಕೂಡ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿರಲಿಲ್ಲ. ಆದ್ರೆ ಇದೀಗ ಕಳೆದ ಎರಡು ಮೂರು ದಿನಗಳ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಜೋಗ ಜಲಪಾತ ಕೂಡ ತುಂಬಿ ಹರಿತಾ ಇದೆ, ಅಂದ್ರೆ ತುಂಬಿ ಧುಮ್ಮುಕ್ತಾ ಇದೆ. ರಾಜ ರಾಣಿ ರೋರ ರಾಕೆಟ್ಗಳು ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಕಳೆದ ಒಂದು ವಾರದ ಹಿಂದೆಯೂ ಕೂಡ ಜೋಗ ಜಲಪಾತದಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರಿನ ರಭಸ ಇರಲಿಲ್ಲ. ಆದ್ರೆ ಈಗ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಇಲ್ಲಿ ಎಷ್ಟೇ ಅಭಿವೃದ್ಧಿ ಕಾರ್ಯಗಳು ನಡೆದ್ರೂ ಕೂಡ ಜೋಗವನ್ನ ನೋಡೋದಕ್ಕೆ ಪ್ರವಾಸಿಗರು ಬರಬೇಕು ಅಂದ್ರೆ ಜೋಗ ಜಲಪಾತದಲ್ಲಿ ನೀರಿನ ಆರ್ಭಟ ಜಾಸ್ತಿ ಆಗ್ಬೇಕು. ಆರ್ಭಟ ಈಗ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಲಿನ ನೊರೆಯಂತಿರುವಂತ ನೀರು ಧುಮ್ಮುಕ್ತಾ ಇದೆ. ಈ ನೀರು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇರೋದ್ರಿಂದ ಜೋಗ ಜಲಪಾತಕ್ಕೆ ಬರ್ತಾ ಇರುವಂತ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಕೂಡ ಏರಿಕೆ ಕಂಡು ಬರ್ತಾ ಇದೆ.